ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಪೂಜಾ ಕುಮಾರ್. ಓಕೆ, ನಾನಿವತ್ತು ಬೆಳಿಗ್ಗೆಯಿಂದಾನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಏನಪ್ಪ ಈ ವ್ಲಾಗ್ ಅಂತ ಅಂದರೆ, ಇವತ್ತು ನನಗೆ ಏನೆಲ್ಲ ಕೆಲಸ ಬಂದಿದೆ, ಯಾಕೆ ಈ ಕೆಲಸಗಳು ಬಂದಿದೆ ಅನ್ನೋದ್ರ ಬಗ್ಗೆ ನಾನು ವ್ಲಾಗ್ ಮಾಡಿದ್ದು. ಆ್ಯಕ್ಚುಲಿ ಇವತ್ತು ಅಮ್ಮಂಗೆ ಹುಷಾರಿಲ್ಲ, ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ನೋಡಿ, ಅಮ್ಮ ಒಬ್ರಿಗೆ ಹುಷಾರಿಲ್ಲ ಅಂತಂದರೆ ನಮ್ಮ ತಲೆ ಮೇಲೆ ಎಷ್ಟೊಂದು ಕೆಲಸಗಳು ಬೀಳುತ್ತೆ ಅಲ್ವಾ. ಅದಕ್ಕೆ ಹೇಳೋದು, ಒಂದು ಮನೆಗೆ ಅಮ್ಮ ಅನ್ನೋರು ತುಂಬಾ ಇಂಪಾರ್ಟೆಂಟ್ ಅಂತ. ಹಾಗೇ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗ ಮನುಷ್ಯನಿಗೆ ಎರಡು ಮನಸ್ಸು ಬರುತ್ತಂತೆ. ಯಾವುದಂದರೆ, ಒಂದು ಒಳ್ಳೆ ಮನಸ್ಸು, ಒಂದು ಕೆಟ್ಟ ಮನಸ್ಸು. ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರ, ಕೇಳ್ತೀನಿ ನೋಡಿ. ಕೆಟ್ಟ ಮನಸ್ಸು ಅಂದರೆ ಏನು ಗೊತ್ತಾ, ಕೆಟ್ಟ ಮನಸ್ಸು ಇರುತ್ತಲ್ಲ ಅದು, ಫಾರ್ ಎಕ್ಸಾಂಪಲ್ ನನಗೆ ಅಂದ್ಕೊಳ್ಳಿ, ನನಗೆ ಕೆಟ್ಟ ಮನಸ್ಸು ಏನು ಹೇಳ್ತಿತ್ತು ಗೊತ್ತಾ, ಹೇ ನೀನು ಪ್ರೆಗ್ನೆಂಟ್ ತಾನೇ, ಅಡ್ವಾಂಟೇಜ್ ತಗೋಬೋದಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡು, ಯಾಕೆ ಎದ್ದೇಳಬೇಕು, ಯಾಕೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಿತ್ತು. ಮತ್ತೊಂದು ಒಳ್ಳೆ ಮನಸ್ಸಿತ್ತು, ಪಾಪ ಅಮ್ಮಂಗೆ ಹುಷಾರಿಲ್ಲ, ನೀನು ಕೆಲಸ ಮಾಡಿಕೊಡ್ಬೇಕು ತಾನೇ, ಎದ್ದು ಹೋಗಿ ಕೆಲಸ ಮಾಡು, ಆಮೇಲೂ ರೆಸ್ಟ್ ಮಾಡ್ಬೋದು ಅಂತ ಅಲ್ವಾ. ಹೀಗೇ ನಮ್ಮ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಈ ಥರ ಇವಾಗ ಮಾತ್ರ ಅಲ್ಲ, ಯಾವಾಗಲೂ ಅಷ್ಟೇ. ಎಕ್ಸಾಮ್ ಟೈಮಲ್ಲಿ ಆಗಿರ್ಬೋದು, ಯಾವಾಗಲಾದರೂ ಆಗಿರ್ಬೋದು, ಏನು ಓದ್ತೀಯ ಹಂಗೆ ಹಿಂಗೆ ಅಂತ ಕೆಟ್ಟ ಮನಸ್ಸು ಹೇಳಿದ್ರೆ ಓದು, ಕೆಲಸ ಮಾಡು ಅಂತ ಒಳ್ಳೆ ಮನಸ್ಸು ಹೇಳುತ್ತೆ. ಸೊ ನಾವು ಯಾವ ಮನಸ್ಸನ್ನ ಮಾತನ್ನು ಜಾಸ್ತಿ ಕೇಳಬೇಕು ಅಂತ ಗೊತ್ತಾಯ್ತಾ, ಒಳ್ಳೆ ಮನಸ್ಸು ಮಾತನ್ನು ಜಾಸ್ತಿ ಕೇಳಬೇಕು. ಸರಿ, ಇವಾಗ ಜಗಲಿನ ವಾಶ್ ಮಾಡಾಯಿತು. ನೋಡಿ, ಫೈನಲ್ಲಾಗಿ ಆಚೆ ಕೆಲಸ ಮುಗಿಸ್ದೆ. ಭಾರ ಎಲ್ಲ ಎತ್ತಿದ್ರ ಅದು ಇದು ಅನ್ನಕ್ಕೆ ಹೋಗಬೇಡಿ, ನಾನು ಭಾರ ಎತ್ತಿಲ್ಲ. ಸೊ ಇದು ರಾತ್ರಿ ನೆನೆ ಹಾಕಿದ ಡ್ರೈ ಫ್ರೂಟ್ಸ್ ತಿಂದಾಯಿತು. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಮೊಸರನ್ನ, ಏನಿಲ್ಲ ಇವತ್ತು ಸಿಂಪಲ್ಲಾಗಿ ಮೊಸರನ್ನ ಮಾಡೋಣ ಅಂದ್ಕೊಂಡೆ. ನಾನಿಲ್ಲಿ ಸಾಸಿವೆ ಕಾಳು, ಕಡಲೆಬೇಳೆ, ಉದ್ದಿನ ಬೇಳೆ ಜೊತೆಗೆ ಗೋಡಂಬಿ ಹಾಕ್ತಿದ್ದೀನಿ. ಹಾಗೇ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಮೆಣಸಿ ತರಳು ಹಾಗೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಷ್ಟೇ, ಒಗ್ಗರಣೆಗೇನು ಜಾಸ್ತಿ ಹಾಕೋದು ಬೇಡ. ಇದಿಷ್ಟು ಫ್ರೈ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸೈಡಲ್ಲಿ ಅನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಮೊಸರು ಏನಿರುತ್ತೋ ಅದನ್ನು ಹಾಕಿ ಉಪ್ಪು ಹಾಕಿ ಕಲಸಿ ಇಟ್ಕೋಬೇಕು. ಸೊ ಇದನ್ನು ನೀಟಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಮೊಸರು ಬೇಕೋ ಅಷ್ಟನ್ನು ಹಾಕ್ಕೊಂಡು. ಅದಾದಮೇಲೆ ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ. ಸೊ ಒಬ್ಬೊಬ್ಬರು ಏನು ಮಾಡ್ತಾರಂದರೆ, ಒಗ್ಗರಣೆಗೆ ಡೈರೆಕ್ಟ್ ಮೊಸರು ಹಾಕಿ ಆಮೇಲೆ ಅನ್ನ ಹಾಕಿ ಕಲಿಸ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅನ್ನ ಮತ್ತು ಮೊಸರನ್ನ ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಒಗ್ಗರಣೆ ಹಾಕ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾನು ಹಸಿ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ಒಗ್ಗರಣೆಗೆ ಹಾಕೋಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ. ಮೊಸರನ್ನಕ್ಕೆ ಹಸಿ ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಯಾಕೆ ನಾನು ಮೆಣಸಿನ್ಕಾಯಿ ಬಳಸಿಲ್ಲ ಅಂತಂದರೆ, ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತ ಭಯ, ಅದಕ್ಕೆ ನಾನು ಮೆಣಸಿನ್ಕಾಯಿ ಬಳಸಿಲ್ಲ. ಸೊ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇವಾಗ ಇದಕ್ಕೆ ನಾನು ದಾಳಿಂಬೆ ಇತ್ತು, ದಾಳಿಂಬೆ ಆ್ಯಡ್ ಮಾಡ್ತಿದ್ದೀನಿ. ದ್ರಾಕ್ಷಿ ಇದ್ದರೆ ನೀವು, ಅದೇ ದ್ರಾಕ್ಷಿ ಏನಿರುತ್ತೋ ಮಾಮೂಲಿ ಹಣ್ಣು, ಅದು ದ್ರಾಕ್ಷಿ ಹಣ್ಣು ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಮೊಸರನ್ನ ಟೇಸ್ಟು ಸೇಮ್ ಟು ಸೇಮ್ ದೇವಸ್ಥಾನಗಳಲ್ಲಿ ಕೊಡೋ ಮೊಸರನ್ನ ಥರನೇ ಇತ್ತು. ಯಾವಾಗಲೂ ಖಾರ ಇರೋದು ಅದು ಇದೇ ತಿನ್ನೋದ್ರ ಬದಲು ಒಂದೊಂದು ದಿನ ಈ ಥರ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮೊಸರನ್ನ ಇಸ್ ರೆಡಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಸ್, ತಿಂಡಿ ಆದಮೇಲೆ ನಾನೇನು ಅಂದರೆ ವೀಡಿಯೋ ಶೂಟ್ ಮಾಡಿಕೊಳ್ಳಲಿಲ್ಲ. ಯಾಕೆ ಅಂತಂದರೆ, ತಿಂಡಿ ಆದಮೇಲೆ ನಾರ್ಮಲಾಗಿ ಏನೇನು ಕೆಲಸ ಇರುತ್ತೋ ಅದೇ ಇತ್ತು, ಅದೇ ಮತ್ತೆ ಹಾಕೋದು ಬೇಡ ಅಂತ ನಾನು ಶೂಟ್ ಮಾಡಿಕೊಳ್ಳಲಿಲ್ಲ. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ಟೈಮ್ ಬಂದು ಒಂದು 5 ಗಂಟೆ ಆಗಿದೆ, ಸಂಜೆ 5 ಗಂಟೆ ಆಗಿದೆ. ಇವಾಗ ಸರಿ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹೇಳಿ ಸ್ನಾನ ಮಾಡಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ರೆಡಿಯಾದೆ. ಸೊ ಇವತ್ತು ಗುರುವಾರ ಅಲ್ವಾ, ನನಗೆ ಗುರು ರಾಘವೇಂದ್ರರು ಅಂತಂದರೆ ತುಂಬ ಇಷ್ಟ. ನಾನು ಕಾಲೇಜ್ ಡೇಸಿಂದನೂ ಅಷ್ಟೇ, ಅಂತಂದರೆ ಸ್ಕೂಲ್ 10th ಅಷ್ಟೇ, ಒಂಥರ ಗುರುವಾರ ನಾನು ಮೊದಲು ಉಪವಾಸ ಮಾಡ್ತಿದ್ದೆ. ಬಟ್ ಇವಾಗ ಮಾಡೋಂಗಿಲ್ಲ ಅಲ್ವಾ, ಅದಕ್ಕೆ ಮಾಡ್ತಿಲ್ಲ. ಏನೋ ಆ ದೇವರಲ್ಲಿ ಒಂದು ನಂಬಿಕೆ, ಮತ್ತು ಫೇವ್ರೇಟ್ ಗಾಡ್ ಅಂತಾರಲ್ಲ ಹಂಗೆ, ಅದಕ್ಕೆ ನಾನು ಗುರುವಾರ ಪೂಜೆ ಮಾಡ್ತೀನಿ. ಸೊ
ನನ್ಗೆ ಹೆಂಗೆ ಅಂತಂದರೆ ಈ ಬುಕ್ ಓದೋದು, ಸಾಂಗ್ ಕೇಳೋದು, ಪೂಜೆ ಮಾಡೋದು ಇದೆಲ್ಲ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಮತ್ತು ಶಾಂತಿ ಕೊಡುತ್ತೆ. ಸೊ ಹಾಗಾಗಿ ನಾನು ಪೂಜೆ ಮಾಡೋದನ್ನ ಜಾಸ್ತಿ ಇಷ್ಟಪಡ್ತೀನಿ. ಸರಿ, ಪೂಜೆ ಮಾಡಿಬಿಟ್ಟು ಬಂದುಬಿಡೋಣ, ಆಮೇಲೆ ಮಾತು ಮುಂದುವರ್ಸೋಣ. ಬನ್ನಿ, ನಮ್ಮ ಸುತ್ತಮುತ್ತ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡುವಂತಹ ತುಂಬಾ ವಿಚಾರಗಳಿರುತ್ತೆ. ನಮ್ಮನ್ನು ನಾವು ನಮ್ಮದೇ ಆದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಾಗ ಯಾವುದೇ ತರಹ ವಿಚಾರಗಳು ಸಹ ನಮ್ಮ ಮನಸ್ಸನ್ನು ಕೆಡಿಸೋಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಹೇಳೋ ಒಂದು ವಿಚಾರ ಏನಂದರೆ, 1,000 ಜನ 1,000 ಹೇಳಿ, ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ, ನೀವು ನಿಮ್ಮದೇ ಆದ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಆವಾಗ ನಿಮ್ಮ ಮೇಲೆ ಯಾರೂ ಬಂದು ಬೇಡದೇ ಇರೋದನ್ನೆಲ್ಲ ನಿಮ್ಮ ತಲೆಗೆ ತುಂಬಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಈ ಪೂಜೆ ಮಾಡೋದಾಗಿರ್ಬೋದು, ಹಾಡು ಕೇಳೋದಾಗಿರ್ಬೋದು, ನಮ್ಮ ಮನೆ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಹೊಸ ಹೊಸ ಚಟುವಟಿಕೆಗಳಲ್ಲಿ ಅಥವಾ ಕ್ರಿಯೇಟಿವ್ ಆಗಿರೋ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಾವು ಬೇರೆಯವ್ರ ಜೊತೆ ಮಾತಾಡೋದು ಕಡಿಮೆ ಮಾಡ್ತೀವಿ, ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋಕೆ ಹೆಚ್ಚು ಶುರು ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮನ್ನು ನಾವು ಜಾಸ್ತಿ ಅರ್ಥ ಮಾಡ್ಕೋತೀವಿ. ಸೊ ಹೀಗಿದ್ದಾಗ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೊ ಬೇರೆಯವ್ರ ಮಾತಿಗೆ ಕಿವಿಕೊಳ್ಳೋದನ್ನ ಬಿಟ್ಟು ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡುವಂತಹ ವಿಷಯಗಳಿಂದ ಹೊರಬಂದು ನಮ್ಮನ್ನು ನಾವು ಕಂಡುಕೊಳ್ಳೋದು ತುಂಬಾ ಒಳ್ಳೆಯದು. ಅದರಲ್ಲಿ ಪೂಜೆನೂ ಸಹ ಒಂದೊಳ್ಳೆ ಮಾರ್ಗನೇ. ನಾನು ಯಾಕೆ ಪೂಜೆ ಮಾಡ್ತೀನಿ ಅಂದರೆ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ನಾನು ಪೂಜೆ ಮಾಡಲೇಬೇಕು. ನನಗೆ ಪೂಜೆ ಮಾಡಿ ಮಂತ್ರ ಓದಿ ಇದ್ದಾಗ ಏನೋ ಒಂಥರ ನೆಮ್ಮದಿ ಇರುತ್ತೆ. ನಾನು ಜಾಸ್ತಿ ಬೇರೆಯವ್ರ ಮಾತು ಕೇಳೋಳಲ್ಲ ಅಂತ ಅಂದರೆ, ಒಳ್ಳೇದು ಹೇಳಿದ್ರೆ ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋತೀನಿ, ಅವರೇನಾದರೂ ಕೆಟ್ಟ ವಿಚಾರಗಳನ್ನು ನನ್ನ ತಲೆಯಲ್ಲಿ ತುಂಬಕ್ಕೆ ಬಂದಾಗ ನಾನು ಕೇಳಲ್ಲ, ಅದನ್ನು ಡೈರೆಕ್ಟಾಗಿ ಹೋಗಿ ದೇವ್ರ ಮುಂದೆ ಹೇಳಿ ನಾನು ದೇವ್ರ ಜೊತೆನೇ ಮಾತಾಡಿ ವ್ಯವಹರಿಸೋಳು. ಸೊ ನನಗೇನೇ ಬೇಜಾರಾದ್ರೂ ಯಾರ ಹತ್ರನೂ ಹೇಳೋಕ್ಕಾಗಿಲ್ಲ ಅಂದಾಗ ನಾನು ಹೋಗಿ ನನ್ನ ಗುರುರಾಯರ ಹತ್ರ ಹೇಳ್ಕೊತೀನಿ. ಸೊ ಇದುವರೆಗೂ ನನಗಿರೋದು ಒಂದು ನಂಬಿಕೆ ಏನಂತಂದರೆ, ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಅವರವರೇ, ಮುಂದೆ ಆಗೋದು ಅವರವರೇ. ಸೊ ಜೀವನದಲ್ಲಿ ಒಳ್ಳೆಯದೇ ಆಗಲಿ ಕೆಟ್ಟದಾಗಲಿ ಎಲ್ಲನೂ ಆ ದೇವರೇ ನಡೆಸ್ತಾನೆ ಅಂತ ನಂಬಿರೋಳು. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಮ್ಮ ಗಿಡದಲ್ಲಿ ರೋಸ್ ಬಿಟ್ಟಿದೆ, ಅದನ್ನ ಕಿತ್ಕೊಂಡು ಬರೋಣ, ನಾನು ಮುಡ್ಕೊಳ್ಳೋಣ ಅಂತ. ಸರಿ, ಬನ್ನಿ, ಹೋಗೋಣ. ನಿಮ್ಮನ್ನು ನೀವು ನೇಚರ್ ಜೊತೆ ಕನೆಕ್ಟ್ ಮಾಡಿಕೊಂಡಾಗ್ಲೂ ಸಹ ಮನಸ್ಸಲ್ಲಿ ನೆಮ್ಮದಿ ಅನ್ನೋದಿರುತ್ತೆ. ಜಾಸ್ತಿ ಟೈಮನ್ನು ನೀವು ನಿಮ್ಮ ಜೊತೆ, ನೇಚರ್ ಜೊತೆ, ನಿಮ್ಮ ಕೆಲಸಗಳ ಜೊತೆ ಕಳೀರಿ. ಆದಷ್ಟು ಬೇಡದೇ ಇರೋ ವಿಚಾರಗಳನ್ನ ನಿಮ್ಮ ತಲೆಗೆ ತುಂಬೋ ಜನಗಳಿಂದ ದೂರ ಇರಿ ಅಂತ ಹೇಳೋದು ನನ್ನ ಒಂದು ಸಲಹೆ ಅಂತ ಅಂದ್ಕೊಳ್ಳಿ. ನೋಡಿ, ಹೂ ಕಿತ್ಕೊಂಡು ಹೋಗ್ತಿದ್ದೀನಿ ಈಗ. ಸೊ ತುಂಬಾ ಹೂ ಬಿಡ್ತಿತ್ತು. ಆ್ಯಕ್ಚುಲಿ ಗಿಡನ ಇವಾಗ ಸ್ವಲ್ಪ ಕಟ್ ಮಾಡಿದ್ರೆ ಅದು ಮತ್ತೆ ಚಿಗುರುತ್ತೆ. ನೋಡಿ, ಇದೇ ನಮ್ಮ ಗಿಡದ ಹೂ, ಮುಡ್ಕೋತೀನಿ ನೋಡಿ, ರೋಸ್ ಸಿಕ್ತು, ಮುಡ್ಕೋತೀನಿ. ಪೂಜೆ ಮಾಡಿದೆ ಅಲ್ವಾ, ಹೂವು ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನನಗೆ ಪುಸ್ತಕಗಳು ಅಂದರೆ ತುಂಬ ಇಷ್ಟ, ಅಂದರೆ ಬುಕ್ಸ್ನ ಓದೋದು ಅಂದರೆ ಭಾರಿ ಇಷ್ಟ. ಸೊ ನಾನಿವತ್ತು ಬದುಕುವ ದಾರಿ ಅನ್ನೋ ಪುಸ್ತಕನ ಓದ್ತಿದ್ದೀನಿ. ಓಕೆ, ಇದು ನನಗೆ 10th ಇರಬೇಕಾದ್ರೆ ಇಂಗ್ಲೀಷ್ ಸ್ಪೀಚ್ಗೇನೋ ಫಸ್ಟ್ ಪ್ರೈಸ್ ಬಂದಿತ್ತು, ಅದರಲ್ಲಿ ಬಂದಿದ್ದ ಪುಸ್ತಕ. ನನಗೆ ಬುಕ್ಸ್ ಓದೋದು ಅಂದರೆ ತುಂಬ ಇಷ್ಟ. ಸರಿ, ನಾನಿಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಪುಸ್ತಕನ ಓದ್ತಿದ್ದೆ. ಈ ಪುಸ್ತಕ ಓದೋದ್ರಿಂದ ಒಂದು ಉಪಯೋಗ ಏನಂತ ಅಂದರೆ, ನಾವು ತುಂಬಾ ನಾಲೆಡ್ಜ್ನ ಬೆಳೆಸ್ಕೋಬೋದು. ಹೌದು, ಪುಸ್ತಕಗಳನ್ನು ಓದಿ ಎಷ್ಟು ಜನ ತಮ್ಮ ವ್ಯಕ್ತಿತ್ವನೇ ಬದಲಾಯಿಸ್ಕೊಳ್ತಾರಂತೆ, ಅಷ್ಟರ ಮಟ್ಟಿಗೆ ಪುಸ್ತಕಗಳು ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಸೊ ಯಾವಾಗ ಯಾವ ಪುಸ್ತಕ ಇನ್ಸ್ಪೈರ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಪುಸ್ತಕಗಳನ್ನ ಓದ್ತಾನೆ ಇರೋದು ತುಂಬಾ ಒಳ್ಳೆ ವಿಚಾರ. ನನಗಂತೂ ಪುಸ್ತಕಗಳು ಅಂದರೆ ತುಂಬಾ ಇಷ್ಟ, ನಾನು ಓದ್ತಾನೆ ಇರ್ತೀನಿ. ಕಾಲೇಜ್ ಟೈಮಲ್ಲೂ ಅಷ್ಟೇ ಲೈಬ್ರರಿಗೆ ಹೋಗಿ ಪುಸ್ತಕಗಳನ್ನು ತಂದು ಓದ್ತಿದ್ದೆ. ಈ ಪುಸ್ತಕನ ನಾನು ಮೊದಲೇ ಒಂದ್ಸಲ ಓದಿದ್ದೀನಿ, ಆದರೆ ನನ್ನ ಪುಸ್ತಕ ನನಗೆ ಇಷ್ಟ ಅಂತ ಅಂದ್ರೂ ನಾನು ಎಲ್ಲ ಪುಸ್ತಕನೂ ಪೂರ್ತಿಯಾಗಿ ಓದಿ ಮುಗಿಸೋಳಲ್ಲ. ಒಂದ್ಸಲ ಒಂದು ಬುಕ್ ತಗೋತೀನಿ, ಅದನ್ನು ಸ್ವಲ್ಪ ಓದಿ ಇಟ್ಬಿಟ್ಟಿರ್ತೀನಿ, ಮತ್ತು ತುಂಬ ದಿನಗಳಾದಮೇಲೆ ತಗೋತೀನಲ್ಲ, ಮತ್ತೆ ಫಸ್ಟಿಂದ ಶುರು ಮಾಡಬೇಕು.
ಸೊ ಇನ್ನು ಮುಂದೆ ಆದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇತ್ತೀಚೆಗೆ ಸ್ವಲ್ಪ ಸ್ಕ್ರೀನ್ ಮುಂದೆ ಇರೋದನ್ನ ಕಡಿಮೆ ಮಾಡ್ತಿದ್ದೀನಿ. ಅಂತಂದರೆ ಫೋನ್ ನೋಡೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು, ನಿಮ್ಗೆ ಅನಿಸ್ಬೋದು ನಾನು ಫೋನ್ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ, ಯಾಕಂದರೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರ್ತೀನಲ್ಲ. ಆಗ ಖಂಡಿತ ಇಲ್ಲ, ನಾನು ದಿನದಲ್ಲಿ ತುಂಬಾ ಸಮಯ ಫೋನ್ನ ರೆಕಾರ್ಡ್ ಮಾಡೋಕ್ಕೆ ಇಟ್ಟಿರ್ತೀನಿ. ಅಂಥದ್ರಲ್ಲಿ ಯೂಸ್ ಮಾಡೋಕ್ಕೆ ಎಲ್ಲಿ ಸಮಯ ಸಿಗುತ್ತೆ ಅಲ್ವಾ. ರೆಕಾರ್ಡ್ ಮಾಡಾದಮೇಲೆ ಎಡಿಟಿಂಗಿಗೆ ಮಾತ್ರ ನಾನು ಫೋನ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಅಮ್ಮ ನೋಡ್ತಿರ್ಬೇಕಾದ್ರೆ ಅದು ಇದು ಯಾವುದಾದ್ರೂ ಸೀರಿಯಲ್ ನೋಡ್ತೀನಿ ಅಷ್ಟೆ. ಸರಿ, ಇವತ್ತಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಎಂಡ್ ಮಾಡೋಕ್ಕೂ ಮೊದಲು ಒಂದು ಏನು ಹೇಳಬೇಕು ಅಂತಂದರೆ, ಏನು ಹೇಳ್ತಾರೆ ತುಂಬ ಜನ ಹೇಳ್ತಾರೆ, ಇವಾಗೇನು ಬುಕ್ ಓದೋದು, ಮದುವೆ ಆದಮೇಲೆ ಯಾಕೆ ಬುಕ್ ಓದಬೇಕು, ಓದಿದ್ರೆ ಏನು ಪ್ರಯೋಜನ ಹಂಗೆ ಹಿಂಗೆ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಓದೋಕ್ಕೆ ಇಂಥದ್ದೇ ಏಜ್ ಅಂತ ಇರಲ್ಲ, ಮತ್ತು ಕಾಲೇಜ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಮಾತ್ರ ಓದಬೇಕು ಅಂತೇನಿಲ್ಲ, ನಾಲೆಡ್ಜ್ಗೂ ಓದಬಹುದು. ಸೊ ನನಗೆ ಪುಸ್ತಕಗಳು ಅಂದರೆ ತುಂಬಾ ಹುಚ್ಚು, ನಾನು ಓದ್ತೀನೋ ಬಿಡ್ತೀನೋ ಪುಸ್ತಕಗಳು ಮಾತ್ರ ಇನ್ವೆಸ್ಟ್ ಮಾಡಿ ತಗೋತಾನೆ ಇರ್ತೀನಿ. ಸೊ ಇವಾಗಲೂ ಒಂದು ಪುಸ್ತಕನ ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ. ಯಾವುದು ಅಂತಂದರೆ ಅದು ಬೇರೆ ಯಾವುದು ಅಲ್ಲ, ನಮ್ಮ ಧರ್ಮ ಗ್ರಂಥ ಭಗವದ್ಗೀತೆ. ಸೊ ನನಗೆ ಏನನ್ನಿಸ್ತು ಅಂತಂದರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಭಗವದ್ಗೀತೆನ ಓದೋದು ಒಳ್ಳೆಯದು ಅನ್ನಿಸ್ತು. ಹಾಗೆಯೇ ಈಗ ಅಂತಲ್ಲ, ನನಗೆ ತುಂಬ ದಿನದಿಂದ ಭಗವದ್ಗೀತೆನ ಓದಬೇಕು ಅಂತ ತುಂಬಾ ಆಸೆ ಇತ್ತು, ಹಾಗೆ ಆ ಪುಸ್ತಕನ ತಗೋಬೇಕು ಅಂತಲೂ ಆಸೆ ಇತ್ತು. ಅದಕ್ಕೆ ಕಾಲ ಇವಾಗ ಕೂಡ ಬಂದಿದೆ. ಆ ಪುಸ್ತಕ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಅದೇ ಹೀಗೆ ನನಗೆ ಪುಸ್ತಕಗಳು ಹುಚ್ಚಿದೆ. ಸೊ ಇನ್ಮೇಲೆ ನಾನು ಯಾವ ಪುಸ್ತಕನ ಓದ್ತೀನೋ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ನಿಮಗೂ ಯಾರೆಲ್ಲ ಅಂದರೆ ಯಾರಿಗೆ ಪುಸ್ತಕಗಳನ್ನ ಓದೋ ಆಸೆ ಇರುತ್ತೋ, ಯಾರು ಪುಸ್ತಕಗಳನ್ನ ಇಷ್ಟಪಡ್ತೀರೋ ಅವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗಂತೂ ಖಂಡಿತ ಈ ಬುಕ್ಸ್ ಬಗ್ಗೆ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ. ಸೊ ಸರಿ, ಇವತ್ತಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.